ಆಪರೇಷನ್ಗೆ ಒಳಗಾದ ಕ್ಷೇತ್ರಗಳ ಟಿಕೆಟ್ ಪೆಂಡಿಂಗ್ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದ ಕ್ಷೇತ್ರಗಳ ಬಗ್ಗೆ ಇನ್ನೂ ಚರ್ಚೆ ಮತ್ತಷ್ಟು ಮೀಟಿಂಗ್ ಬಳಿಕ ಅಭ್ಯರ್ಥಿ ಆಯ್ಕೆ ಸಾಧ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಆಪರೇಷನ್ ಕಮಲ ಏನಾದ್ರು ಹದಿನೇಳು ಜನರು ಸತ್ ರಮೇಶ್ ಜಾರಕಿಹೊಳಿ ಯಾರ ನೇತೃತ್ವದಲ್ಲಿ ಮುಂಬೈಗೆ ಹೋಗಿದ್ದೆ ಹೋಗಿದ್ದು ಬಿಜೆಪಿ ಸೇರ್ಕೊಂಡಿದ್ದು ಬೈ ಎಲೆಕ್ಷನ್ ಮಾಡಿದ್ದು ಬಿಜೆಪಿ ಸ್ವಂತ ಬಲದಲ್ಲಿ ಅಧಿಕಾರ ಬರುವಂತೆ ಮಾಡಿದ್ದು ಇದೀಗ ರಮೇಶ್ ಜಾರಕಿಹೊಳಿಗೆ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಟ್ಟೋದವ್ರು ಇರ್ಬೋದು ಅಥವಾ ಜೆಡಿಎಸ್ ಬಿಟ್ಟೋದವ್ರು ಇರ್ಬೋದು ಎರಡೂ ಪಕ್ಷದಿಂದ ಕೂಡ ಬಿಜೆಪಿಗೆ ಹೋದ್ರು ಹೀಗಾಗಿ ಕಾಂಗ್ರೆಸ್ನ ಮೊದಲ ಲಿಸ್ಟ್ ನಲ್ಲಿ ತಮ್ಮ ಪಕ್ಷವನ್ನ ಬಿಟ್ಟು ಹೋದ ಕ್ಷೇತ್ರಗಳಲ್ಲಿ ಪರ್ಯಾಯ ಅಭ್ಯರ್ಥಿ ಯಾರು ಅನ್ನೋದೇ ಇನ್ನೂ ಕ್ಷೇತ್ರಗಳಲ್ಲಿ ಇಲ್ಲ ಇಲ್ಲ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಹೌದು ಬೆಂಗಳೂರ್ನ ತಗೊಂಡ್ರೆ ಯಶವಂತಪುರ ಆಗಿರ್ಬೋದು ಮಹಾಲಕ್ಷ್ಮಿಯವ್ರು ಜೆಡಿಎಸ್ ಇಂದ ಹೋಗಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಮಾಡಿಲ್ಲ ಕೆಆರ್ಪುರಂ ಮಾಡಿಲ್ಲ ಚನ್ನಪಟ್ಟಣ ಮಾಡಿಲ್ಲ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸುಧಾಕರ್ ಚಿಕ್ಕಬಳ್ಳಾಪುರ ಮಾಡಿಲ್ಲ ಈಗ ಸಾಕಷ್ಟು ಕ್ಷೇತ್ರಗಳಲ್ಲಿ ಯಾರು ಆಪರೇಷನ್ ಕಮಲಕ್ಕೆ ಒಳಗಾರ್ಪೇಟೆ ಕೆಆರ್ ಪೇಟೆ ಖಾಲಿ ಬಿಟ್ಟವ್ರೆ ಹೀಗಾಗಿ ಅಲ್ಲಿ ಯಶವಂತಪುರದಲ್ಲಿ ಎಸ್ ಎಸ್ ಸೋಮಶೇಖರ್ ಕಾಂಗ್ರೆಸ್ನಿಂದ ಗೆದ್ದಿದ್ರು ಹೋದ್ರು ಮಂತ್ರಿ ಆದ್ರು ಯಾರಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಎಸ್ಟಿ ಸೋಮಶೇಖರ್ ಅಂತಾರೆ ಕೆಲವರು ಬಂದ್ಬಿಡ್ತಾರೆ ಅಂತ ಬಟ್ ಎಸ್ ಟಿ ಸೋಮಶೇಖರ್ ಬರಲ್ಲ ಅಂತ ಸಾಕಷ್ಟು ಬಾರಿ ಹೇಳಿದಾರೆ ಬಟ್ ಎಸ್ ಟಿ ಸೋಮಶೇಖರ್ ಬರ್ತಾರೆ ಅಂತ ಇನ್ನು ಕಾಯ್ಕೊಂಡಿದ್ದಾರೆ ಆಮೇಲೆ ಗೋಪಾಲಯ್ಯ ಜೆಡಿಎಸ್ ನಿಂದ ಬಿಜೆಪಿ ಹೋಗಿದ್ರು ಈಗ ಗೋಪಾಲಯ್ಯವ್ರು ಕಾಂಗ್ರೆಸ್ ಬರ್ತಾರಂತೆ ಅನ್ನೋ ಚರ್ಚೆ ಯಾರ ಕಾಂಗ್ರೆಸ್ ಕೇಳಿದ್ರೆ ಯಾರು ನಿಮ್ ಅಭ್ಯರ್ಥಿ ಮಹಾಲಕ್ಷ್ಮಿ ಅವ್ಗೆ ಅಂದ್ರೆ ಇಲ್ಲ ಗೋಪಾಲಯ್ಯ ಬರ್ತಾರೆ ನೋಡ್ತಾ ಇರಿ ಅಂತಾರೆ ಅಲ್ಲೂ ಅನೌನ್ಸ್ ಮಾಡಿಲ್ಲ ಅದಾದ್ಮೇಲೆ ಬೈ ಬೈರ್ತಿ ಬಸವರಾಜ್ ಕೆಆರ್ಪುರಂ ಎಂ ಎಲ್ ಎ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಆಪ್ತರು ಸೊ ಅವರು ಬರ್ಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ ಇತ್ತು ಅಲ್ಲೂ ಕೆಆರ್ ಪುಮ್ ಮಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ ನಂದೀಶ್ ರೆಡ್ಡಿ ಬಂದ್ಬಿಡ್ತಾರಂತೆ ಅನ್ನೋ ಲೆಕ್ಕಾಚಾರ ಇತ್ತು ಬಿಜೆಪಿ ಇದ್ದಾರೆ ಸೊ ಅಲ್ಲೂ ಕೂಡ ಏನು ಆಪರೇಷನ್ ಆದಂತೆ ಕಾಣಿಸ್ತಾ ಇಲ್ಲ ಹಾಗಾಗಿ ಕೆಆರ್ಪುರ್ ಅಲ್ಲಿ ಅನೌನ್ಸ್ ಮಾಡ್ಲಿಲ್ಲ ಅದಾದ್ಮೇಲೆ ಯಶವಂತಪುರ ಖಾಲಿ ಬಿಟ್ಕೊಂಡಿದ್ದಾರೆ ಕೆಆರ್ ಪೇಟೆ ಮಂಡ್ಯದ ಕೆಆರ್ಪೇಟೆ ನಾರಾಯಣಗೌಡರು ಅಲ್ಲೂ ಬರ್ತಾರಂತೆ ಬರ್ತಾರಂತೆ ಅನ್ನೋ ಚರ್ಚೆ ಇದೆ ಅಲ್ಲೂ ಖಾಲಿ ಬಿಟ್ಕೊಂಡಿದ್ದಾರೆ ಮಹಾಲಕ್ಷ್ಮಿ ಅವ್ರು ಖಾಲಿ ಬಿಟ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಏನು ಆಯ್ತು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ಗೆ ಎದುರಾಳಿ ಯಾರಪ್ಪ ಅಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕೊತ್ನೂರ್ ಮಂಜು ಕರ್ಕೊಂಬರ್ಬೇಕಂತ ಹಾಗಾಗಿ ಇನ್ನು ಅಲ್ಲಿ ಆಪರೇಷನ್ ಸೂಕ್ತವಾದ ಅಭ್ಯರ್ಥಿ ಸಿಗ್ತಾ ಇಲ್ಲ ಅವ್ರಿಗೆ ಹಾಗಾಗಿ ಆಗಿದೆ ಹೊಸಕೋಟೆಯಲ್ಲಿ ಎಂಟಿ ಬಿ ನಾಗರಾಜ್ ಬಿಜೆಪಿಗೆ ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನಿಂದ ಅಲ್ಲಿ ಅನೌನ್ಸ್ ಆಗಿದೆ ಹೌದು ಅಲ್ಲೂ ಕೂಡ ಚರ್ಚೆ ಆಯ್ತು ಎಂಟಿಬಿ ಬಿ ನಾಗರಾಜ್ ಮತ್ತೆ ಕಾಂಗ್ರೆಸ್ಗೆ ಬರ್ತಾರಂತೆ ಕದ ತರ್ತಾ ಇದಾರೆ ಅಂತ ಅಲ್ಲಿ ಶರತ್ ಬಚ್ಚೇಗೌಡರಿಗೆ ಹೊಸಕೋಟೆಯ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿದೆ ಹಾಗಾಗಿ ಗೊಂದಲ ಇಲ್ಲ ಸೊ ಈ ತರ ಕೆಲವೊಂದು ಕ್ಷೇತ್ರ ಇದಾವೆ ಉತ್ತರ ಕರ್ನಾಟಕದಲ್ಲೂ ಕೂಡ ಕೆಲವು ವೈಟ್ ಮಾಡ್ತಾರೆ ಇನ್ನು ಸ್ವಲ್ಪ ಕ್ಷೇತ್ರಗಳನ್ನ ಇರೋಣ ಅಂತ ಬಟ್ ಆರ್ ಆರ್ ನಗರ ಅನೌನ್ಸ್ ಆಗಿದೆ ಕುಸುಮಂತೆ ಅನೌನ್ಸ್ ಆಗಿದೆ ಬೆಂಗಳೂರು ಸುತ್ತಮುತ್ತ ಕ್ಷೇತ್ರಗಳಲ್ಲಿ ಉಳಿದ ಕ್ಷೇತ್ರಗಳಲ್ಲಿ ಏನಾದರೂ ಮ್ಯಾಜಿಕ್ ಮಾಡಬಹುದಾ ಇನ್ನು ಡಿ ಕೆ ಶಿವಕುಮಾರ್ ಕೊನೆವರೆಗೂ ಆಪರೇಷನ್ ಅಸ್ತ ಆಪರೇಷನ್ ಓದೋರ್ನೆಲ್ಲ ಕರ್ಕೊಂಡ್ಬರೋಣ ಕರ್ಕೊಂಡ್ ಬರೋಣ ಅಂತ ಪ್ರಯತ್ನ ಆಗ್ತಾ ಇರಬಹುದೇ ಗೊತ್ತಿಲ್ಲ ರಾಜಕಾರಣದಲ್ಲಿ ಎನಿಥಿಂಗ್ ಕೆನ್ ಹ್ಯಾಪನ್ ಏನ್ ಬೇಕಾದ್ರೂ ಆಗುತ್ತೆ ಯಾವ್ದನ್ನು ಕೂಡ ಆಗಲ್ಲ ಅಂತ ಏನ್ ಇಲ್ಲ ವೈಟ್ ಮಾಡ ಸದ್ಯಕ್ಕೆ ಇಷ್ಟಕ್ಕೆ ನಂಗೆ ಖಾಲಿ ಬಿಟ್ಕೊಂಡಿದಾರೆ ಎರಡೇ ಲಿಸ್ಟಲ್ಲಿ ಬರ್ಬೋದೇನೋ ಅಂದ್ರೆ ಇವ್ರನ್ನೇ ಕರ್ಕೊಂಡ್ ಬಂದ್ಬಿಡ್ತಾರೆ ಆದ್ಮೇಲೆ ಬರುತ್ತೆ ಅಲ್ಲರಿಗೂ ಬರಲ್ಲ ಎಸ್ ವೀಕ್ಷಿಗ್ರೆ ನಿಮ್ಮ ಪ್ರಕಾರ ಆಪರೇಷನ್ ಕಮಲಕ್ಕೆ ಒಳಗಾದವರ ಕ್ಷೇತ್ರಗಳಲ್ಲಿ ಸೂಕ್ತ ಅಭ್ಯರ್ಥಿಗಳು ಯಾರಾಗ್ಬೋದು ಅದು ಯಾವುದೇ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ ಜೆ ಡಿ ಎಸ್ ಅಥವಾ ಪಕ್ಷೇತರವಾಗಿ ಹಾಗೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಯಾವ ಕ್ಷೇತ್ರದವರು ವಿಡಿಯೋ ನೋಡ್ತಾ ಇದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕನ್ನು ಕಾಮೆಂಟ್ ಮಾಡಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಕಳಕಳಿ ಇರುತ್ತೆ ಕರ್ನಾಟಕ ಟಿ ವಿಯಿಂದ ಅರ್ಹರು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು ಯಾವುದೇ ಕಾರಣಕ್ಕೂ ಅನರ್ಹರು ದುಷ್ಟರು ದುರುಳರು ಭ್ರಷ್ಟಾಚಾರ ಮಾಡಿದವರು ದುಡ್ಡು ಮಾಡಕ್ಕೆ ಬರ್ತೀನಿ ಅಂತವರು ಯಾರಿಗೂ ಅವಕಾಶ ಕೊಡಬೇಡಿ ಲಿಸ್ಟ್ ಮಾಡ್ಕೊಬನ್ನಿ ಖಂಡಿತವಾಗ್ಲೂ ಜಾತಿ ಮತ್ತು ಪಕ್ಷ ಎರಡನ್ನೂ ಬದುಕಿಟ್ಟು ವ್ಯಕ್ತಿ ಯಾರು ಸೂಕ್ತ ವ್ಯಕ್ತಿ ಸೂಕ್ತ ವ್ಯಕ್ತಿ ನಿಜಕ್ಕೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿಮ್ಮ ಸಂಕಷ್ಟಕ್ಕೆ ನೆರವಿಗೆ ನಿಲ್ತಾರೆ ಅಂತ ಗೊತ್ತಾದರೆ ಅಂಥವರನ್ನು ವಿಧಾನಸೌಧದ ಮೆಟ್ಟಿಲನ್ನು ಆಯ್ಕೆ ಮಾಡಿ ಆಯ್ಕೆ ನಿಮ್ಮ ಕೈಯಲ್ಲಿದೆ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ